ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತಿರೇಕಾ ಪ್ರೆಗ್ನೆನ್ಸಿಯಲ್ಲಿ ಯಾವ ಸೈಡಲ್ಲಿ ತಿರುಗಿ ಮಲಗಿದ್ರೆ ತುಂಬ ಒಳ್ಳೆಯದು ಮದರ್ಗೆ ಮತ್ತು ಬೇಬಿಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದರ ಜೊತೆಗೆ ಅಡಕ್ಯುಯೇಟ್ ಸ್ಲೀಪ್ ಅಂದರೆ ಒಂದು ಗುಡ್ ಸ್ಲೀಪ್ ಬರಬೇಕು ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳಿದ್ರೆ ಏನೆಲ್ಲ ಒಂದು ಟಿಪ್ಸನ್ನು ತೊಗೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಸರಿಯಾದ ನಿದ್ರೆ ಅನ್ನೋದು ಬರೋದಿಲ್ಲ ಆ ರೀತಿ ನಿದ್ದೆ ಬರದೇ ಇದ್ದಾಗ ಯಾವ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ಗುಡ್ ಸ್ಲೀಪ್ ಅನ್ನೋದು ಬರುತ್ತೆ ಅನ್ನೋದು ಸಹ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಇನ್ನು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಯಾವ ಸೈಡ್ ನೀವು ಡೌನ್ ಮಾಡಿ ಮಲಗಿದ್ರೆ ಬೆಸ್ಟ್ ಅಂತ ಡಾಕ್ಟರ್ಸ್ ಹೇಳ್ತಾರೆ ಸೊ ಲೆಫ್ಟ್ ಸೈಡ್ ಇಸ್ ದ ಬೆಸ್ಟ್ ಸ್ಲೀಪಿಂಗ್ ಪೊಸಿಷನ್ ಅಂತ ಡಾಕ್ಟರ್ಸ್ ಹೇಳ್ತಾರೆ ಫಸ್ಟ್ ತ್ರೀ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಈ ಬೆಟರ್ ನೀವು ಯಾವ ಕಡೆ ಏನಾದರೂ ಟರ್ನ್ ಮಾಡಿ ಮಲಗ್ಬೋದು ಯಾಕೆಂದರೆ ಫಸ್ಟ್ ತ್ರೀ ಮಂತ್ಸಲ್ಲಿ ಬೇಬಿ ಡೆವಲಪ್ಮೆಂಟ್ ಅಷ್ಟಾಗಿರೋದಿಲ್ಲ ಅದ್ರ ಜೊತೆಗೆ ಒಂದು ಹೊಟ್ಟೆ ಮೇಲೆ ಮಲಗುವಂಥ ಅಭ್ಯಾಸ ಇರೋರು ಆ ಪೊಸಿಷನ್ ಮಾತ್ರ ನೀವು ಅವಾಯ್ಡ್ ಮಾಡಬೇಕು ಅದು ಬಿಟ್ಟು ಯಾವುದೇ ಪೊಸಿಷನಲ್ಲೂ ಫಸ್ಟ್ ತ್ರೀ ಮಂತ್ಸು ನೀವು ಆರಾಮ್ಸೆ ಮಲಗಬಹುದು ನೆಕ್ಸ್ಟ್ ಫೋರ್ತ್ ಮಂತಿಂದ ನೀವು ಯಾವ ಸೈಡಲ್ಲಿ ತಿರುಗಿ ಮಲಗಿದ್ರೆ ಬೆಸ್ಟ್ ಅಂತ ಡಾಕ್ಟರ್ಸ್ ಹೇಳ್ತಾರೆ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಫೋರ್ತ್ ಮಂತಿಂದ ಒಂದು ಬೇಬಿ ಡೆವಲಪ್ಮೆಂಟ್ ಗ್ರೋತ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಬೇಬಿಗೆ ಒಂದು ಬ್ಲಡ್ ಸಪ್ಲೈ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಈ ಸ್ಟೇಜಲ್ಲೇ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಉತ್ಪತ್ತಿ ಅನ್ನೋದು ಸಹ ಜಾಸ್ತಿ ಆಗುತ್ತೆ ಮೋಸ್ಟ್ ಪ್ರಿಫರಬಲ್ ಸೈಡ್ ಅಂತ ಹೇಳಿದ್ರೆ ಲೆಫ್ಟ್ ಸೈಡು ಯಾಕೆ ಅಂತ ಹೇಳಿದ್ರೆ ಮೇಜರ್ ಬ್ಲಡ್ ವೆಸಲ್ ಆದ ಇನ್ಫೀರಿಯರ್ ವಿನಾಕವ ಮೇಲೆ ಒಂದು ಪ್ರೆಷರ್ ಬೀಳೋದು ಕಡಿಮೆ ಆಗುತ್ತೆ ಸೊ ಇದರಿಂದ ಒಂದು ಬೇಬಿಗೆ ಬ್ಲಡ್ ಸಪ್ಲೈ ಅನ್ನೋದು ಸಹ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಲೆಫ್ಟ್ ಸೈಡ್ ತಿರುಗಿ ಮಲಗೋದ್ರಿಂದ ಲಿವರ್ ಮೇಲೆ ಪ್ರೆಷರ್ ಬೀಳೋದು ಕಡಿಮೆ ಆಗಿರುತ್ತೆ ಸೊ ಕೆಲವರು ರೈಟ್ ಸೈಡ್ ತಿರುಗಿ ಮಲಗಿದ್ರೆ ಕಂಫರ್ಟ್ ಆಗಿರುತ್ತೆ ಅಂತ ಕೇಳ್ಬೋದು ಪ್ರಿಫರಬಲಿ ಲೆಫ್ಟ್ ಸೈಡ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಬಟ್ ಹಾಗಾಗಿ ನೀವು ಪೊಸಿಷನ್ಸನ್ನು ರೆಗ್ಯುಲರಾಗಿ ಚೇಂಜ್ ಮಾಡ್ತಾ ಬರ್ಬೋದು ಬಟ್ ಮೋಸ್ಟ್ ಪ್ರಿಫರಬಲಿ ಲೆಫ್ಟ್ ಸೈಡ್ ಮಲಗಿದ್ರೆ ಒಂದು ಬೇಬಿಗೆ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ ನ್ಯೂಟ್ರಿಯೆಂಟ್ ಸಪ್ಲೈ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ಮೈನ್ ಬ್ಲಡ್ ವೆಸಲ್ ಮೇಲೆ ಪ್ರೆಷರ್ ಅನ್ನೋದು ಕಡಿಮೆ ಇರುತ್ತೆ ಈ ರೀಸನ್ಸ್ಗೆ ಆದಷ್ಟು ಲೆಫ್ಟ್ ಸೈಡ್ ಪ್ರಿಫರ್ ಮಾಡೋದು ಬೆ ಬೆಸ್ಟ್ ಅಂತ ಡಾಕ್ಟರ್ಸು ಹೇಳ್ತಾ ಬರ್ತಾರೆ ಸೊ ಇನ್ನು ಡೇ ಟೈಮ್ ಸ್ಲೀಪ್ ಪ್ರೆಗ್ನೆಂಟ್ ಲೇಡೀಸ್ಗೆ ಒಳ್ಳೇದ ಅಂತಲೂ ಸಹ ಡೌಟ್ಸನ್ನು ಕೇಳ್ತಾ ಇರ್ತಾರೆ ಡೇ ಟೈಮ್ ಸ್ಲೀಪ್ ಒಂದು ಶಾರ್ಟ್ ನ್ಯಾಪನ್ನು ನೀವು ತೊಗೋಬೋದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಓಕೆ ಬಟ್ ಜಾಸ್ತಿ ನೀವು ಡೇ ಟೈಮಲ್ಲಿ ಮಲಗಿದ್ದೆ ಆದರೆ ನಿಮಗೆ ನೈಟ್ ಟೈಮ್ ಅನ್ನೋದು ನಿದ್ದೆ ಬರೋದೇ ಇಲ್ಲ ಸೊ ನೈಟ್ ಟೈಮ್ ಅಟ್ಲೀಸ್ಟ್ ಏಯ್ಟ್ ಟು ನೈನ್ ಅವರ್ಸ್ ಕಂಪಲ್ಸರಿಯಾಗಿ ಪ್ರೆಗ್ನೆಂಟ್ ಲೇಡೀಸು ಅಡಕ್ವೇಟ್ ಆಗಿ ನಿದ್ದೆ ಮಾಡಲೇಬೇಕು ಇದರಿಂದ ಬೇಬಿಗೆ ಮದರ್ಗೆ ಇಬ್ಬರೂ ಸಹ ತುಂಬ ಒಳ್ಳೆಯದು ಸೊ ಡೇ ಟೈಮಲ್ಲಿ ಮಲಗಿದ್ರೂ ಸಹ ಒಂದು ಶಾರ್ಟ್ ನ್ಯಾಪನ್ನು ತೊಗೊಂಡ್ರೆ ಸಾಕು ಇನ್ನು ಎಷ್ಟೋ ಪ್ರೆಗ್ನೆಂಟ್ ಲೇಡೀಸ್ಗೆ ಸರಿಯಾದ ನಿದ್ದೆ ಅನ್ನೋದು ಬರ್ತಾ ಇರೋದಿಲ್ಲ ಇದಕ್ಕೆ ಏನು ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ಅಂತ ನೋಡೋಣ ಮೊದಲನೇದಾಗಿ ನೀವು ಎರಡೂ ಟೈಮು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ವಾಕನ್ನು ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಈವ್ನಿಂಗ್ ವಾಕ್ ಮಾಡೋದ್ರಿಂದ ನೈಟ್ ಟೈಮ್ ನಿದ್ದೆ ಅನ್ನೋದು ತುಂಬ ಚೆನ್ನಾಗೇ ಬರುತ್ತೆ ಅದರ ಜೊತೆಗೆ ಕಾಫಿ ಟೀಯನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಸ್ಟು ಡೈಲಿ ಒಂದು ಕಪ್ ಕಾಫಿ ಆರ್ ಟೀ ನೀವು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆಯದು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಅದು ಸಹ ನಿಮ್ಮ ನಿದ್ದೆಗೆ ತೊಂದರೆ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ನೈಟ್ ಟೈಮು ಮಲಗೋ ಟೈಮಲ್ಲಿ ಒಂದು ಡಿಮ್ ಲೈಟ್ ಇಟ್ಕೊಂಡು ಮಲಗಿದ್ದೆ ಆದರೆ ನಿದ್ದೆ ತುಂಬ ಬೇಗನೆ ಬರುತ್ತೆ ಅದರ ಜೊತೆಗೆ ನೈಟು ಸೆಲ್ಫೋನ್ಸನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಕು ಅದು ಅದರ ರೇಡಿಯೇಷನ್ಸು ಡೈರೆಕ್ಟಾಗಿ ಬೇಬಿಗೆ ಬಿಡೋದ್ರಿಂದ ಅದು ಬೇಬಿಗೆ ಮದರ್ಗೆ ಇಬ್ಬರಿಗೂ ಒಳ್ಳೆಯದಲ್ಲ ಮೊಬೈಲ್ಸನ್ನು ಅವಾಯ್ಡ್ ಮಾಡಿ ಮಲಗೋ ಟೈಮಲ್ಲಿ ನೀವು ಲೈಟ್ ಮ್ಯೂಸಿಕನ್ನು ಕೇಳೋದಾಗ್ಲಿ ಅಥವಾ ಬುಕ್ಸನ್ನು ಓದೋದಾಗ್ಲಿ ಮಾಡಿದ್ರೆ ನಿದ್ದೆ ತುಂಬ ಬೇಗನೆ ಬರುತ್ತೆ ಅದ್ರ ಜೊತೆಗೆ ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ವಾಮ್ ವಾಟರಲ್ಲಿ ಸ್ನಾನ ಮಾಡಿ ಮಲಗಿದ್ದೆ ಆದರೆ ನಿದ್ದೆ ತುಂಬ ಬೇಗನೆ ಬರುತ್ತೆ ಸಾಧ್ಯವಾದರೆ ಒಂದು ಲೂಕ್ ವಾಮ್ ಮಿಲ್ಕನ್ನು ಸಹ ಕುಡಿದು ಮಲಗಿದ್ದೆ ಆದರೆ ಬೆಟರ್ ಒಂದು ಸ್ಲೀಪ್ ಅನ್ನೋದು ನಿಮಗೆ ಬರುತ್ತೆ ಇವಿಷ್ಟನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಯಾರಿಗೆ ನಿದ್ದೆ ಬರದೆ ತೊಂದರೆ ಆಗ್ತಾ ಇರುತ್ತೋ ಖಂಡಿತವಾಗ್ಲೂ ಒಂದು ಒಳ್ಳೆ ಗುಡ್ ಸ್ಲೀಪ್ ಅನ್ನೋದು ನೈಟ್ ಟೈಮಲ್ಲಿ ಬರುತ್ತೆ ನೈಟು ಹೆವಿ ಮತ್ತು ಸ್ಪೈಸಿ ಮೀಲ್ಸ್ ತಿನ್ನೋದ್ರಿಂದ ಸಹ ನಿದ್ದೆ ಸರಿಯಾಗಿ ಬರೋದಿಲ್ಲ ಒಂದು ಬರ್ಪಿಂಗ್ ಆಗ್ತಾ ಇರುತ್ತೆ ಸರಿಯಾಗಿ ಡೈಜೆಷನ್ ಆಗದೇ ಇರೋ ಪ್ರಾಬ್ಲಮ್ಸ್ ಬರೋದರಿಂದ ನೈಟು ಜಾಸ್ತಿ ಸ್ಪೈಸಿ ಓವರ್ಕೂ ಕೂಡ ಅಥವಾ ಒಂದು ಹೆವಿ ಮೀಲ್ಸನ್ನು ತೊಗೊಂಡ್ರೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಬೆಟರ್ ನೈಟ್ ಟೈಮು ನೀವು ಲೈಟ್ ಫುಡ್ಡನ್ನು ತೊಗೊಂಡ್ರೆ ತುಂಬ ಒಳ್ಳೆಯ ಸ್ಲೀಪ್ ಅನ್ನೋದು ಬರುತ್ತೆ ಇನ್ನು ನಿಮ್ಮ ಸ್ಲೀಪ್ ಅನ್ನೋದು ಆಗಿ ಇರಬೇಕು ಪೀಸ್ಫುಲ್ ಆಗಿ ಇರಬೇಕು ಅಂದರೆ ಈಗ ಒಂದು ಮೆಟರ್ನಿಟಿ ಪಿಲ್ಲೋಸ್ ಅನ್ನೋದು ಸಹ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಬೆಟರ್ ನಿಮ್ಮ ತಾಯ್ಸ್ ಮಧ್ಯೆ ಒಂದು ಪಿಲ್ಲೋಸನ್ನು ಹಾಕ್ಕೊಂಡು ನೀವು ಯಾವ ಯಾವ ಕಡೆ ಕಂಫರ್ಟೋ ಆ ಕಡೆ ನೀವು ತಿರ್ಕೊಂಡು ಮಲ್ಕೊಂಡ್ರೆ ತುಂಬ ಒಳ್ಳೆ ಗುಡ್ ಸ್ಲೀಪ್ ಅನ್ನೋದು ಬರುತ್ತೆ ಆ ಮೆಟರ್ನಿಟಿ ಪಿಲ್ಲೋನು ಸಹ ನೀವು ಟ್ರೈ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಸ್ಟಿ ಟಿಪ್ಸನ್ನು ಫಾಲೋ ಮಾಡಿದ್ದೆ ಆದರೆ ತುಂಬ ಒಳ್ಳೆ ಸ್ಲೀಪ್ ಅನ್ನೋದು ಬರುತ್ತೆ ಸೊ ಬೆಟರ್ ನೀವು ಲೆಫ್ಟ್ ಸೈಡ್ ತಿರುಗಿ ಮಲ್ಗೋದ್ರಿಂದ ಬೇಬಿಗೆ ಮದರ್ಗೆ ಇಬ್ಬರಿಗೂ ತುಂಬ ಒಳ್ಳೆಯದು ಈ ಇನ್ಫಾರ್ಮೇಷನ್ ನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬ ಬಾಯ್